ಹಲೋ ಮೈ ಗುಣಗಾನ, ಇಲ್ಲಿ ಇಬ್ಬರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಏನೋ ಯೋಚನೆ ಮಾಡ್ತಾಯಿರೋ ಹಾಗಿದೆ, ನೋಡೋಣ ಏನು ಅಂತ. ಅವರನ್ನು ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮ್ಮ ಫೋಟೋಗೆ, ಒಂಚೂರು ಮಾತಾಡಿ. ಮೇಡಮ್ ನೀವು ಎಲ್ಲಿಂದ ಬಂದವರು? ನಾ ಹಳಿಯಾಳದಿಂದ ಬಂದಿದ್ದೇನೆ. ಯಾವಾಗ ಬಂದಿದ್ರಿ ಮೇಡಮ್? ಮೊನ್ನೆನೆ ಬಂದಿದ್ದೆ. ಹೌದಾ, ನಿಮ್ಮ ಹೆಸರು? ನನ್ನ ಹೆಸರು ಸುಮಾ ಹಡಪದ ಅಂತ. ನನ್ನ ಟೀಚರು ಮತ್ತೆ ರೇಡಿಯೋ ಮತ್ತೆ ಟಿವಿ ಕಲಾವಿದೆ ಆಕಾಶವಾಣಿ. ನಮ್ಮ ಫ್ರೆಂಡ್ ಶುಭ ಅವ್ರದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು, ಮತ್ತು ಅಕ್ಷರದೀಪ ಫೌಂಡೇಶನ್ ನ ಅಧ್ಯಕ್ಷರವರು. ಹಾಗಾಗಿ ಒಂದು ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ಮೊನ್ನೆನೆ ಬಂದಿದ್ದೇನೆ. ಓ ಹೌದಾ, ಈಗ ಒಬ್ರು ಸಿಕ್ಕಿದ್ರು, ನಾವು ಅಲ್ಲಿ ಒಬ್ರನ್ನ ಮಾತಾಡ್ಸ್ಕೊ ಬಂದೆ, ಅವ್ರು ಇಲ್ಲೇ ಇದಾರಲ್ಲ. ಬನ್ನಿ ಮೇಡಮ್, ನೀವು ನಿಮ್ ಜೊತೆಗೆ ಬಂದಿದ್ದ, ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದ ಇವರು? ಓ, ಇವ್ರನ್ನ ಕರ್ಕೊಂಡೆ ಬಂದಿದ್ದ ನೀವು ಇದಕ್ಕೆಲ್ಲ ತೋರಿಸ್ಲಿಕ್ಕೆ? ಕಾರ್ಯಕ್ರಮಕ್ಕೆ ಫ್ರೆಂಡ್ ಅವರು ಬಂದಿದ್ದಾರೆ. ಅವರಿಗೆ ಪರಿಸರ ವೀಕ್ಷಣೆ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಅವ್ರ ಸಲುವ ನಾನು ಅವರಿಗೋಸ್ಕರ ಇವತ್ತು ಅವರಿಗೋಸ್ಕರ ಟೈಮನ್ನೇ ಮೀಸಲಾಗಿ ಇಟ್ಟು ಅವ್ರ ಖುಷಿಗಾಗಿ ಇವತ್ತು ಬಂದಿದ್ದೀನಿ. ಓ ಸೂಪರ್ ಮೇಡಮ್, ನೀವು ಸ್ನೇಹಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬೆಲೆ ಕೊಡ್ತೀರಿ ಸ್ನೇಹಕ್ಕೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಬೇರೆ ಕಡೆ ಕಾರ್ಯಕ್ರಮ ಇತ್ತು, ಅದು ಬಿಟ್ಕೊಂಡು ಅವ್ರ ಸಲುವಾಗಿ ನಾನು ಬಂದೆ. ಬಂದಿದ್ದೀರಾ ಮೇಡಮ್, ಇಲ್ಲಿ ನೋಡಿ ಹೇಗ ಅನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು. ಇವರು ಶುಭ, ನಾನು ಇಷ್ಟು ಸಲ ಎಲ್ಲಾ ಕಡೆ ಅಡ್ಡಾಡಿದ್ದೀನಿ, ಇಂಥ ಪರಿಸರ ನೋಡ್ಲಿಲ್ಲ ಆಗಿತ್ತು. ನೀವು ಸಾಹಿತಿಗಳ ಮೇಲೆ ಎಲ್ಲಾ ಕಡೆನೂ ಹೋಗಿರ್ತೀವಿ, ಎಲ್ಲಾ ಕಡೆ ನೋಡಿರ್ತೀರಿ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸತ್ತೆ ನಿಮಗೆ? ಪರಿಸರ ವೀಕ್ಷಣೆ ಬಹಳ ಚಂದ ಇದೆ ಇಲ್ಲಿ, ಚೆನ್ನಾಗಿದೆ ಅಂತಾನ? ಉತ್ತರ ಕನ್ನಡದ ಸೊಬಗೇ ಒಂದು ಒಂದು ವಿಸ್ಮಯ ಲೋಕ ಅಂದ್ರೆ, ಇಲ್ಲಿ ಪ್ರಕೃತಿಯ ಸೌಂದರ್ಯ, ಒಂದು ಮಲೆನಾಡಿನ ಸೊಬಗಿನ ಈ ನೋಟ ಎಲ್ಲರ ಕಣ್ಣು ಮನ ಸೆಳೆಯುವ ಒಂದು ಎಲ್ಲರ ಕಣ್ಣು ಮನ ಸೆಳೆಯುವ ಒಂದು ಒಂದು ವಿಸ್ಮಯ ಲೋಕ ಅಂತಾನೆ ಹೇಳ್ಬಹುದು. ಮೇಡಮ್ ಸುಮಾ ಅಂತ ಹೇಳಿದ್ರಿ ಅಲ್ವಾ ನೀವು, ನಿಮ್ಮ ಹೆಸರು, ನೀವು ಪುಸ್ತಕ ಬರ್ತಿದ್ದೀರಾ, ಕವನ ಕಥೆ ಎಲ್ಲ ಬರೀತೀರಾ, ಹಾಡು ಹೇಳ್ತೀರಿ ಅಂತ ಹೇಳಿದ್ರಲ್ಲ, ಹಾಡು ಎಲ್ಲ ಹೇಳ್ತೀರಾ ಮೇಡಮ್? ಇದನ್ನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಒಂದು ಹಾಡು ಹೇಳ್ಬೇಕು ಅಂದ್ರೆ ಯಾವ ಸಿನಿಮಾದ ಹಾಡು ತಗೊಳ್ಳೋಣ ಅನ್ಸತ್ತೆ? ಸೂಪರ್. ಸೂಪರ್ ಸೂಪರ್ ಇದೆ ಮೇಡಮ್, ಚೆನ್ನಾಗಿದೆ. ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು. ನಿಮ್ ಖುಷಿನೇ ನಮ್ ಖುಷಿ, ನಾನು ಇದೆ ಫಸ್ಟ್ ಇಲ್ಲೆಲ್ಲ ನೋಡಕ್ ಬಂದಿದ್ದು, ಮಾಹಿತಿಯನ್ನ ತಗೊಂಡಿದ್ದಕ್ಕೆ ನಮ್ಗೂ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್, ಮತ್ತೆ ಸಿಗೋಣ.